ನಮಸ್ಕಾರ, ನೈನ್ ಎಂ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಣ್ಣಲ್ಲಿ ಕಣ್ಣಿಡ್ಬೇಡಿ, ಎಚ್ಚರ, ನೋಡಿದ್ರು ನೋಡ್ದಂಗಿರಿ, ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಪಾಳ ಪಾಳಿಸುತ್ತೆ ಲಾಂಗು ಮಚ್ಚು. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಹಾವಳಿ. ಕ್ಷುಲ್ಲಕ ಕಾರಣವೊಂದಕ್ಕೆ ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಪುಡಿ ರೌಡಿಗಳ ಹಾವಳಿ. ಕ್ಷುಲ್ಲಕ ಕಾರಣಕ್ಕೆ ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ಮಾಡಲಾಗಿರುವಂತದ್ದು ಬ್ಯಾಟರಾಯನಪುರದಲ್ಲಿ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕ್ರೈಮ್ ಸಿಟಿ ಅಂತ ದಿನದಿಂದ ದಿನಕ್ಕೆ ಏನು ಬೆಂಗಳೂರಿನನ್ನ ಕರೆಯಲಾಗ್ತಾ ಇದೆ, ಆ ಒಂದು ಹೆಸರಿಗೆ ತಕ್ಕನಂಗೆ ಈಗ ಇಲ್ಲಿ ಸಾಕಷ್ಟು ದುಷ್ಕೃತ್ಯಗಳು ನಡೀತಾ ಇರುವಂತದ್ದು. ಪುಡಿ ರೌಡಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಬಾರ್ನಲ್ಲಿ ಗುರಾಯಿಸಿದ್ದಕ್ಕೆ ಅಟ್ಟಾಡಿಸಿದ್ದಾರೆ ದುಷ್ಕರ್ಮಿಗಳು. ಆಟೋ ಚಾಲಕ ಸತೀಶ್ ಎಂಬಾತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಬಾರ್ನಲ್ಲಿ ಗುರಾಯಿಸಿದ ಎಂಬ ಕಾರಣಕ್ಕೆ ಜಗಳ ತೆಗೆದಿದ್ದಾರೆ ರೌಡಿಗಳು. ನವೆಂಬರ್ 8 ರಾತ್ರಿ ನಡೆದಿರುವಂತಹ ಘಟನೆ ಇದು, ಈಗ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣವನ್ನ ದಾಖಲಿಸಿಕೊಂಡು ನಾಲ್ವರನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗ ಆಲ್ರೆಡಿ ಆರೋಪಿಗಳಾದಂತ ಜೋಗಯ್ಯ, ಪುನೀತ್, ವಿಕ್ಕಿಯನ್ನ ಸೇರಿ ಒಟ್ಟು ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿ ಬಾರ್ನಲ್ಲಿ ಇವರನ್ನ ಗುರಾಯಿಸಿ ನೋಡ್ದ ಅನ್ನುವ ಒಂದು ಸಿಲ್ಲಿ ಕಾರಣಕ್ಕೋಸ್ಕರ ಒಬ್ಬನನ್ನ ಕೊಲೆ ಮಾಡುವಂತ ಹಂತಕ್ಕೆ ಈ ಒಂದು ಜಗಳ ಹೋಗಿರುವಂತದ್ದು ಗಮನಿಸ್ತಾ ಇದ್ದೀರಾ. ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ. ಬ್ಯಾಟರಾಯನಪುರದಲ್ಲಿ ನಡೆದಿರುವಂತದ್ದು ಲಾಂಗು ಮಚ್ಚುಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಮಾರಣಾಂತಿಕವಾಗಿ ಅನ್ನೋದನ್ನ ನೋಡ್ತಾ ಇದ್ರೆ ಅಲ್ಲಿ ಜನನು ಕೂಡ ಓಡಾಡ್ತಾ ಇದ್ದಾರೆ. ಆದ್ರೂ ಕೂಡ ಒಬ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಬೇಕು ನಮ್ಮ ಮೇಲೆ ಹಲ್ಲೆ ಮಾಡ್ಬಿಡ್ತಾರೆ ಎನ್ನುವ ಭಯ ನೋಡ್ತಾ ಇದ್ರೆ ನೀವು ಕೂಡ ಅಲ್ಲಿ ಕುರಿನೋ ಕೋಳಿನೋ ಕೊಚ್ಚಾಗ್ತಾರಲ್ಲ, ಆ ರೀತಿಯಾಗಿ ಕೊಚ್ಚುತ್ತಾ ಇದ್ದಾರೆ ಒಬ್ಬ ಮನುಷ್ಯನನ್ನ. ಗಮನಿಸ್ತಾ ಇದ್ದೀರಾ ಅವರೆಲ್ಲ ಇನ್ನು ಯುವಕರು ಯಾವ ರೀತಿಯಾಗಿ ಯಾರಿಗೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಾಜಾರೋಷವಾಗಿ ಬಂದು ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಆತನ ಮೇಲೆ ಗಮನಿಸ್ತಾ ಇದ್ದೀರಾ. ಮಚ್ಚನ್ನ ಇಟ್ಕೊಂಡು ಹೆಂಗೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ, ಕುರಿನೋ ಕೋಳಿನೋ ಕೊಚ್ತಾರಲ್ಲ ಹಂಗ್ ಕೊಚ್ತಾ ಇದ್ದಾರೆ ಒಬ್ಬ ಯುವಕನನ್ನ ಅಟ್ಟಾಡಿಸ್ಕೊಂಡು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ನವೆಂಬರ್ 8 ನಡೆದಿರುವಂತಹ ಒಂದು ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ಬೆಂಗಳೂರಿನಲ್ಲಿರುವಂತಹ ಪುಡಿ ರೌಡಿಗಳನ್ನ ಮಟ್ಟ ಹಾಕೋಕೆ ಅಂತ ಪೊಲೀಸ್ ಎಷ್ಟೇ ರೀತಿಯಂತ ಕೆಲಸಗಳನ್ನ ಮಾಡ್ತಿದ್ರು ಕೂಡ ಅದೆಲ್ಲ ಒಂದ್ ರೀತಿ ಸಕ್ಸಸ್ ಕಾಣ್ತಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದು ಘಟನೆ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ನಡೆದಿದೆ. ನವೆಂಬರ್ 8 ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾರ್ ಒಂದರಲ್ಲಿ ಕುಡಿದಂತ ಒಂದು ಯುವಕರ ಗುಂಪು ಆಟೋ ಚಾಲಕ ಸತೀಶ್ ಎಂಬಾತ ಈ ಒಂದು ಬಾರ್ ನಲ್ಲಿ ಗುರಾಯಿಸ್ತ ನಮ್ಮನ್ನೇ ಪದೇ ಪದೇ ನೋಡ್ತಿದ್ದ ಅನ್ನುವಂತ ಕಾರಣಕ್ಕೆ ಬಾರ್ ನಿಂದ ಆತನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಆತನನ್ನ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಜೊತೆಗೆ ಬಾರಿನ ಸುಮಾರು 1 ಕಿಲೋಮೀಟರ್ ದೂರದಷ್ಟು ಈ ಒಂದು ಸತೀಶ್ ಏನಾದ್ರೆ ಆತ ಒಂದು ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೇ ಬೈಕ್ ಗಳಲ್ಲಿ ಆತನನ್ನ ಹಿಂಬಾಲಿಸಿಕೊಂಡು ಬಂದಂತ ಒಂದು ಯುವಕರ ಗುಂಪು ಆತನನ್ನ ಮನಸ್ಸೋ ಇಚ್ಛೆ ರಸ್ತೆಯಲ್ಲಿ ಏನು ಆತನ ಮೇಲೆ ಅಟ್ಯಾಕ್ ಮಾಡಿದರೆ, ಜೊತೆಗೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಅದರಲ್ಲಿ ಒಂದಿಬ್ಬರು ಯುವಕರು ಆ ಒಂದು ಲಾಂಗು ಮಚ್ಚುಗಳನ್ನ ಆತನಿಗೆ ಸೋರಿಸಿ ಮತ್ತೆ ಏನಾದ್ರೂ ಇದೇ ರೀತಿ ಏನಾದ್ರೂ ಗುರಾಯಿಸಿದ್ರೆ ನಿನ್ನ ಕೊಲೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಮಂಜು, ಈ ಒಂದು ದೃಶ್ಯಾವಳಿಯನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅವರೆಲ್ಲರೂ ಕೂಡ ಯುವಕರು, ಸ್ವಲ್ಪನೂ ಕೂಡ ಪೊಲೀಸರ ಮೇಲೆ ಭಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿರುವಂತ DCP ಗಳಾಗಿರ್ಬೋದು, SI ಗಳಾಗಿರ್ಬೋದು, ಇವರೆಲ್ಲರೂ ಮೋಸ್ಟ್ ಪ್ರಾಬಬ್ಲಿ ಸುಮ್ಮನಿರುವಂತ ಕಾರಣಕ್ಕೆ ಈ ರೀತಿಯಾದಂತ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಅನ್ಸುತ್ತೆ. ಪೃಥ್ವಿ, ಪೊಲೀಸರು ಕೂಡ ಅಷ್ಟೇ ಇಂತಹ ಒಂದು ಪುಡಿ ರೌಡಿಗಳ ಮೇಲೆ ಒಂದು ಕಣ್ಣಿಟ್ಟಿದ್ದ ಜೊತೆಗೆ ರಾತ್ರಿ ವೇಳೆಯಲ್ಲಿ ಕೂಡ ಅಷ್ಟೇ ಪೆಟ್ರೋಲಿಂಗ್ ಅನ್ನು ಕೂಡ ಅಷ್ಟೇ ಜಾಸ್ತಿಯನ್ನ ಮಾಡ್ತಿದ್ದಾರೆ.
ಆದ್ರೂ ಕೂಡ ಎಲ್ಲೋ ಒಂದ್ ರೀತಿ ಇಂತ ಒಂದು ಘಟನೆಗಳು ಪದೇ ಪದೇ ಬೆಂಗಳೂರು ಸಿಟಿಯಲ್ಲಿ ನಡೀತಾ ಇದೆ. ಇನ್ನು ಈ ಒಂದು ಇನ್ಸಿಡೆಂಟ್ ಆದಂತ ಬಳಿಕ ಈ ಒಂದು ಸಿಸಿ ಕ್ಯಾಮ್ರಾದ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಂತಹ ಬ್ಯಾಟರಾಯನಪುರ ಪೊಲೀಸರು ನಾಲ್ವರನ್ನು ಈಗಾಗಲೇ ವಶಕ್ಕ ಪಡೆದರೆ, ಇನ್ನು ಆ ನಾಲ್ವರ ವಯಸ್ಸು ಕೂಡ ಅಷ್ಟೇ, ಸುಮಾರು 19-20 ವರ್ಷ ಈ ಒಂದು ಆಸ್ಪಾಸಿನ ಯುವಕರೇ. ಅವರನ್ನು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅವರು ಒಂದು ಬೈಕ್ ನಲ್ಲಿ ಕೆಲವೊಂದು ಗಾಂಜಾ ವಸ್ತುಗಳು ಪತ್ತೆಯಾಗಿದೆ, ಜೊತೆಗೆ ಕೆಲವೊಂದು ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಸದ್ಯ ನಾಲ್ವರನ್ನ ವಿಚಾರಣೆ ಮಾಡಿದಂತಹ ಬಳಿಕ ಉಳಿದಂತಹ ಆರೋಪಿಗಳಿಗಾಗಿ ಕೂಡ ಅಷ್ಟೇ ಪೊಲೀಸರು ಈಗ ಹುಡುಕಾಟವನ್ನ ನಡೆಸಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಬಿಜೆಪಿ ಕೈಯಲ್ಲಿ ಶಿವಾಜಿ ಗೇಮ್, ಕೈಗೆ ಕಾದಿದೆ ಶಿವಾಜಿ ಶಾಗ್, ಒಂದು ಗೇಮ್ ಡಬಲ್ ಟಾರ್ಗೆಟ್. ರೋಷನ್ ಬೇಗಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಸುಲಭವಲ್ಲ, ಅಲ್ಲಿ ಗೆಲ್ಲುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಲೆಕ್ಕಾಚಾರವನ್ನ ಹಾಕಿರುವಂತದ್ದು. ಸೊ ಅದೇ ಕಾರಣಕ್ಕೋಸ್ಕರ ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ರೋಷನ್ ಬೇಗ್ಗೆ ಬಿಜೆಪಿ ಮತ ಬೀಳೋದು ಡೌಟು, ಹಿಂದೂ ಮತಗಳು ಚದುರಿ ಹೋಗುವಂತ ಆತಂಕದಲ್ಲಿ ಬಿಜೆಪಿ ಇದೆ. ಇನ್ನೂ ಒಂದ್ ಕಡೆ ಸಾಕಷ್ಟು ಆರೋಪಗಳು ಕೂಡ ರೋಷನ್ ಬೇಗ್ ಅವರ ಮೇಲೆ ಕೇಳಿ ಬಂದಿರುವಂತ ಹಿನ್ನೆಲೆಯಲ್ಲಿ ಶಿವಾಜಿನಗರದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿರೋದು, ಅಧಿಕಾರದಲ್ಲಿದ್ದಾಗ ಹಿಂದೂಪರ ಸಂಘಟನೆಗಳಿಗೆ ತೊಂದರೆಯನ್ನ ಕೊಟ್ಟಿದ್ರು ಅಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಇದೇ ರೋಷನ್ ಬೇಗ್ ವಿರುದ್ಧ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬೇಗ್ಗೆ ಸಂಘ ಪರಿವಾರದ ವಿರೋಧ ಕೂಡ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆರ್ ಎಸ್ ಎಸ್ ನ ಕಾರ್ಯಕರ್ತ ರುದ್ರೇಶ್ ಹತ್ಯೆ ಪ್ರಕರಣ, ಇನ್ನು ಒಂದ್ ಕಡೆ ಐಎಂಎ ಬಹುಕೋಟಿ ವಂಚನೆ ಕೇಸಲ್ಲೂ ಕೂಡ ಇವರ ಹೆಸರು ತಳುಕಾಕೊಂಡಿರುವಂತದ್ದು. ಬೇಗ್ಗೆ ಬಿಜೆಪಿ ಟಿಕೆಟ್ ತಪ್ಪೋದಕ್ಕೆ ಈ ಎರಡು ಪ್ರಮುಖವಾದಂತಹ ಕಾರಣಗಳು ಕೂಡ ಇಲ್ಲಿ ಟಿಕೆಟ್ ಕೈ ತಪ್ಪೋದಕ್ಕೆ ಪ್ರಮುಖವಾಗಿ ರೀಸನ್ ಆಯ್ತು. ಐಎಂಎ ಕೇಸಲ್ಲಿ ತಗ್ಲಾಕಿಕೊಳ್ಳುವಂತ ಭಯ ಬೇಗಿಗೆ ಎದುರಾಗಿತ್ತು. ಐಎಂಎ ಇಕ್ಕಳದಿಂದ ಬಚಾವ್ ಮಾಡುವಂತೆ ಬೇಗ್ಗೆ ದುಂಬಾಲು ಬೀಡಲಾಗಿರುವಂತದ್ದು. ಬೇಗ್ ದುಂಬಾಲು ಬಿದ್ದಿದ್ದಾರೆ, ಟಿಕೆಟ್ ಕೊಟ್ಟಿಲ್ಲ, ಕೇಸ್ನಿಂದ ಆದ್ರೂ ಬಚಾವ್ ಮಾಡಿ ಅಂತ ಅವರು ರೋಷನ್ ಬೇಗ್ ಅವರು ಬಿಜೆಪಿ ನಾಯಕರನ್ನ ಆದ್ರೂ ಎಸ್ಪೆಷಲಿ ಸಿಎಂ ಯಡಿಯೂರಪ್ಪನವರ ಬಳಿ ದುಂಬಾಲು ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಬಿಜೆಪಿಗೆ ಅನುಕೂಲ ಆಗುತ್ತೆ, ರೋಷನ್ ಬೇಗಿಗೆ ಮುಸ್ಲಿಂ ಮತಗಳು ಬೀಳ್ತವೆ, ಕಾಂಗ್ರೆಸ್ನಲ್ಲೂ ಕೂಡ ಅವರಿಗೆ ಮತಗಳು ಬಿದ್ದು ವಿಭಜನೆ ಆಗುತ್ತೆ. ಮುಸ್ಲಿಂ ಮತಗಳು, ಮುಸ್ಲಿಂ ಮತ ಕಾಂಗ್ರೆಸ್ ಕೂಡ ಹೋಗುವಂತ ಹಿನ್ನೆಲೆಯಲ್ಲಿ ವಿಭಜನೆ ಆದ್ರೆ ಬಿಜೆಪಿ ಅಭ್ಯರ್ಥಿಗೆ ಇಲ್ಲಿ ಲಾಭ ಆಗುತ್ತೆ. ಪಕ್ಷೇತರನ್ನಾಗಿ ಸ್ಪರ್ಧಿಸಿದ್ರೆ ಬಿಜೆಪಿಗೆ ಲಾಭ ಮಾಡಿಕೊಡುವಂತ ಆಫರ್, ಪ್ರತಿಯಾಗಿ ಐಎಂಎ ಕೇಸ್ನಿಂದ ರಕ್ಷಿಸುವಂತೆ ಡಿಮ್ಯಾಂಡ್ ಅನ್ನ ಕೂಡ ಇಡಲಾಗಿದೆ. ಬೇಗರ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೋಷನ್ ಬೇಗ್ ಅವರ ಆಫರ್ ಮತ್ತೆ ಬೇಡಿಕೆಗೆ ರಿಯಾಕ್ಟ್ ಮಾಡಿಲ್ಲ ಇನ್ನೂ ಕೂಡ ಬಿ ಎಸ್ ಯಡಿಯೂರಪ್ಪನವರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ನೋಡ್ತಾ ಇದ್ವಿ ಶಿವಾಜಿನಗರದ ಟಿಕೆಟ್ ಮಿಸ್ ಆಯ್ತು ರೋಷನ್ ಬೇಗ್ ಅವರಿಗೆ, ಈಗ ಎಲ್ಲೋ ಒಂದ್ ಕಡೆ ಐಎಂಎ ಪ್ರಕರಣದಿಂದ ಎಸ್ಕೇಪ್ ಆಗುವುದಕ್ಕೆ ಹೊಸದೊಂದು ರಣತಂತ್ರವನ್ನ ಇವರೇ ರೋಷನ್ ಬೇಗ್ ಅವರೇ ಯಡಿಯೂರಪ್ಪನವರ ಮುಂದೆ ಇಟ್ಟಿದ್ದಾರೆ ಅನ್ನೋದು ಖಂಡಿತವಾಗಿಯೂ ಪೃಥ್ವಿರಾಜ್ ಆರ್ನಹಳ್ಳಿ. ಯಾಕಂತಂದ್ರೆ ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಅನರ್ಹ ಶಾಸಕ ರೋಷನ್ ಬೇಗ್ ಅವರು 100+ ಕೋಟಿ ಹಣವನ್ನ ವಂಚಕ ಮನ್ಸೂರ್ ಖಾನ್ ನಿಂದ ಬೀಕಿದ್ದಾರೆ ಎಂಬ ಮಾಹಿತಿ ಇರುವಂತದ್ದು. ಸ್ವತಃ ಖುದ್ದು ಮನ್ಸೂರ್ ಖಾನ್ ರವರೇ ಇದೀಗ ಸಿಬಿಐ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದರ ಸಂಬಂಧಪಟ್ಟ ದಾಖಲೆಗಳು ಕೂಡ ಕೊಟ್ಟಿದ್ದಾರೆ. ಸಿಬಿಐ ಕೂಡ ಈಗ ತನಿಖೆ ನಡೆಸಿದೆ. ಆ ತನಿಖೆಯಲ್ಲಿ ಪ್ರಮುಖವಾಗಿ ರೋಷನ್ ಬೇಗ್ ಅವರ ಹೆಸರು ಕೇಳಿ ಬಂದಿರುವಂತದ್ದು ಮತ್ತು ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ರೋಷನ್ ಬೇಗ್ ಅವರು ಕೂಡ 100+ಕೋಟಿ ಹಣವನ್ನ ಕಿತ್ತಿರುವಂತದ್ದು ಕೂಡ ಈಗಾಗಲೇ ಸಿಬಿಐಗೆ ಹಲವಾರು ದಾಖಲೆಗಳ ಮುಖಾಂತರ ಏನು ದಾಖಲೆಗಳು ಕೂಡ ಸಿಕ್ಕಿದೆ. ಅಲ್ಲದೆ ಇದೀಗ ಅನರ್ಹ ಶಾಸಕ ರೋಷನ್ ಬೇಗ್ ಅವ್ರನ್ನ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಟ್ರೆ ಮತ್ತೆ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಕೆಲವೊಂದ್ ಕಡೆ ಐಎಂಎ ಕೇಸ್ ನಲ್ಲಿ ಪ್ರಮುಖ ಆರೋಪಿತರಾಗಿರುವಂತಹ ರೋಷನ್ ಬೇಗ್ ಅವ್ರನ್ನ ಬಚಾವ್ ಮಾಡಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತೆ. ಜೊತೆಗೆ ಹಿಂದೂಪರ ಮತಗಳು ಕೂಡ ಬಿಜೆಪಿಗೆ ಬೀಳಲ್ಲ. ಅಲ್ಲದೆ ಪ್ರಮುಖವಾಗಿ ಐಎಂಎ ಕೇಸ್ನಿಂದ ಬಚಾವ್ ಮಾಡುವಂತೆ ನಿನ್ನೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭೇಟಿಯಾಗಿದ್ದಂತ ರೋಷನ್ ಬೇಗ್ ಅವರು ದುಂಬಾಲು ಬಿದ್ದಿದ್ದಾರೆ. ಅಲ್ಲದೆ ನನಗೆ ಟಿಕೆಟ್ ಕೊಡದಿದ್ರು ಪರವಾಗಿಲ್ಲ, ನೀವು ಐಎಂಎ ಕೇಸ್ನಿಂದ ಬಚಾವ್ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾನು ಪಕ್ಷೇತರನಾಗಿ ಕಣಕ್ಕಿಳಿದ್ದೇನೆ, ಆ ಮುಖಾಂತರ ಅಲ್ಪಸಂಖ್ಯಾತ ಮತಗಳನ್ನ ಸೆಳಿತೀನಿ, ಈ ಅಲ್ಪಸಂಖ್ಯಾತ ಮತಗಳು ಸೆಳೆಯೋದ್ರಿಂದ ಬಿಜೆಪಿಗೆ ವರವಾಗುತ್ತೆ ಎಂಬ ಒಂದು ಇನ್ನೊಂದು ಅವರಿಗೆ ಪ್ಲಾನ್ ಬಿ ಅನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಐಎಂಎ ಪ್ರಕರಣದ ಬಚಾವ್ ಮಾಡುವಂತೆ ಯಡಿಯೂರಪ್ಪನವರು ಹೇಳಿದ್ರಿಂದ ಯಡಿಯೂರಪ್ಪನವರು ಇದು ಸಿಬಿಐ ತನಿಖೆ ಆಗ್ತಿರುವಂತದ್ದು ಮತ್ತು ಐಎಂಎ ಪ್ರಕರಣದಲ್ಲಿ ನೇರವಾಗಿ ರೋಷನ್ ಬೇಗ್ ಅವರು ಭಾಗಿಯಾಗಿದ್ದರಿಂದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ರೋಷನ್ ಬೇಗ್ ಅವರ ಎಲ್ಲ ಬೇಡಿಕೆಗಳನ್ನ ತಳ್ಳಿ ಹಾಕಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸವದಿಗೆ ಬಿಸಿ ತುಪ್ಪವಾದ ಬೈಯ ಲಕ್ಷಣ್, ಶಕ್ತಿ ಇದ್ರೂ ಕೂಡ ಪ್ರದರ್ಶನ ಮಾಡಂಗಿಲ್ಲ,
ಒಂದೇ ಪೋಸ್ಟ್ ಗೆ ಹೆದರಿದ ಸವದಿ, ಇರೋದನ್ನ ಕಳ್ಕೋತಾರ ಸವದಿ, ಕೈ ಕಟ್ ಬಾಯ್ ಮುಚ್. ಉಪಮುಖ್ಯಮಂತ್ರಿ ಆಗಿರುವಂತ ಲಕ್ಷ್ಮಣ್ ಸವದಿಗೆ ಅಥಣಿ ಟಿಕೆಟ್ ಮಿಸ್ ಆಯ್ತು. ಅಥಣಿ ಟಿಕೆಟ್ ಮಿಸ್ ಆದಂತ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಅಸಮಾಧಾನಕ್ಕೂ ಕೂಡ ಅವರು ಆಗಿರುವಂತದ್ದು. ಯಾಕೆಂದ್ರೆ ನಿನ್ನೆ ಅನರ್ಹ ಶಾಸಕರು ಬಿಜೆಪಿಗೆ ಸೇರುವಂತ ಸಂದರ್ಭದಲ್ಲಿ ಇಬ್ಬರು ಉಪಮುಖ್ಯಮಂತ್ರಿಗಳು ಹಾಜರಿದ್ರು ಕೂಡ ಮತ್ತೋರ್ವ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರ ಗೈರು ಹಾಜರಿ ಎದ್ದು ಕಾಣಿಸ್ತಾ ಇತ್ತು. ಸೊ ಹೀಗಾಗಿ 10,000 ಜನರನ್ನ ಸೇರಿಸಿ ಪವರ್ ಶೋ ಕೊಡ್ಲಿಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದ್ರು. ಎಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕಿದೆ ಬಿಜೆಪಿ ಹೈಕಮಾಂಡ್. ಅಥಣಿಯಲ್ಲಿ ಇವತ್ತು ನಡೆಯಬೇಕಾಗಿದ್ದಂತ ಬೃಹತ್ ಸವದಿ ಜಾಥಾಕ್ಕೆ ಬ್ರೇಕ್ ಹಾಕಲಾಗಿರುವಂತದ್ದು. ಸವದಿ ಪರ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ರು ಅಥಣಿಯ ಬಿಜೆಪಿ ಟೀಮ್. ವಿಷಯವನ್ನ ಕೇಳಿ ಡಿಸಿಎಂ ಸವದಿಗೆ ಹೈಕಮಾಂಡ್ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಕುಮಟಳ್ಳಿ ಗೆದ್ರೆ ಸವದಿಗೆ ಭವಿಷ್ಯದಲ್ಲಿ ಸಂಕಷ್ಟ ಎಂಬ ಆತಂಕ ಲಕ್ಷ್ಮಣ್ ಸವದಿ ಅವರಿಗೇನೆ ಇತ್ತು. ಅಸ್ತಿತ್ವಕ್ಕಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಇಲ್ಲಿ ಸಜ್ಜಾಗಿದ್ರು ಲಕ್ಷ್ಮಣ್ ಸವದಿ ಅವರು. ಶಕ್ತಿ ಪ್ರದರ್ಶನ ಪಕ್ಷ ವಿರೋಧಿ ಕೆಲಸ ಮಾಡದಂತೆ ಎಚ್ಚರಿಕೆಯನ್ನ ಬಿಜೆಪಿ ಹೈಕಮಾಂಡ್ ರವಾನೆ ಮಾಡಿದೆ. ಶಕ್ತಿ ಪ್ರದರ್ಶನ, ಟಿಕೆಟ್ ಕಚ್ಚಾಟ, ಮುನಿಸನ್ನ ಬಿಟ್ಬಿಡಿ, ಮುಂದೆ ಭವಿಷ್ಯ ಇದೆ ನಿಮ್ಗೆ, ಹಾಳು ಮಾಡ್ಕೊಳ್ಬೇಡಿ, ಈ ರೀತಿಯಾಗೆಲ್ಲ ಮಾಡಿ ಅಂತ ಹುಷಾರ್ ಅಂತ ಕೂಡ ಎಚ್ಚರಿಕೆಯನ್ನ ರವಾನಿಸಿದೆ. ಪಕ್ಷದ ತೀರ್ಮಾನವನ್ನ ಗೌರವಿಸಿ ಅಂತ ಸವದಿಗೆ ಹೈಕಮಾಂಡ್ ವಾರ್ನಿಂಗ್ ಅನ್ನ ಮಾಡಿರುವಂತದ್ದು. ಈಗ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದೆ, ಹಾಗೆ ನಿಮ್ಮನ್ನ ಸಹ ಉಸ್ತುವಾರಿಯನ್ನಾಗಿ ಮಾಡಲಾಗಿರುವಂತದ್ದು. ಅಥಣಿ ಕ್ಷೇತ್ರದಲ್ಲಿ ಆ ಮಹೇಶ್ ಕುಮಟಳ್ಳಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕಾದಂತ ಜವಾಬ್ದಾರಿ ನಿಮ್ಮ ಮೇಲೇನೆ ಇದೆ ಅಂತ ಹೈಕಮಾಂಡ್ ಇಲ್ಲಿ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ಸೂಚನೆಯನ್ನ ಕೂಡ ನೀಡಿದೆ. ರಾಣಿಬೆನ್ನೂರು ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ರಾಣಿಬೆನ್ನೂರು ಕ್ಷೇತ್ರದ ಅನರ್ಹ ಶಾಸಕ ಆರ್ ಶಂಕರ್ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಆರ್ ಶಂಕರ್ ಅವರಿಗೆ ಟಿಕೆಟ್ ಮಿಸ್ ಆಗ್ತಿದ್ದ ಹಾಗೆ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಗಮನಿಸ್ತಾ ಇದ್ದೀರಾ, ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಅವರ ಮುಂದೆ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂತ ಮಾತನ್ನ ಹೇಳಿದ್ದನ್ನ ನಾನೇ ಎಂ ಎಲ್ ಸಿ ಕೇಳಿದ್ದೀನಿ ಅಂತ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ದಯವಿಟ್ಟು ಅದನ್ನ ನಿಲ್ಲಿಸ್ಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕಿನ ಜನತೆ ಎಲ್ಲ ಬಂದಿದ್ದಾರೆ. ಇವತ್ತು ನಾವು ಸ್ಪರ್ಧೆ ಮಾಡೋಕ್ಕೆ ಸಿದ್ಧವಾಗಿ ನಿಂತಿದ್ದೇನೆ. ಅದರಿಂದ ಎಲ್ಲ ಅನರ್ಹ ಶಾಸಕರಿಗೆ ಟಿಕೆಟ್ ನೀಡಿದಂತೆ ನನಗೂ ನೀಡಬೇಕು. ಹಿಂದೆ ಒಂದ್ಸರಿ ಹೇಳಿದರು, ನಿನ್ನನ್ನು ಸಿದ್ದರಾಮಯ್ಯ ಅವರು ಮೋಸ ಮಾಡಿದ್ದಾರೆ, 100,000 ಮತಗಳಿಂದ ನಾನು ನಿನ್ನ ಗೆಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮೊನ್ನೆ ಕೋರ್ಟ್ ತೀರ್ಪು ಬಂದ ಮೇಲೆ ನನ್ನ ಜವಾಬ್ದಾರಿ ಅದು ಅಂತಕ್ಕಂಥ ಮಾತನ್ನು ನೀನು ಯಾವುದಕ್ಕೂ ಎದೆಗುಂದಬಾರ್ದು ಅಂತಕ್ಕಂಥ ಮಾತನ್ನು ನನ್ನ ಧೈರ್ಯ ತುಂಬಿದ್ದಾರೆ. ಮತ್ತು ಅವರು ಅಭಿಮಾನದಿಂದ ಶಂಕರು ನನಗೆ ಪಕ್ಷಕ್ಕೆ ತ್ಯಾಗ ಮಾಡಿ ಬಂದಿರೋದರಿಂದ ಅವರು ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಿ ಇರ್ತೇನೆ ಅಂತಕ್ಕಂಥ ಮಾತನ್ನು ನಿನ್ನೆ ಹೇಳಿದ್ದಾರೆ. ನಿನ್ನೆಯಿಂದಲೂ ಸತತವಾಗಿ ನಾನು ನನಗೆ ಟಿಕೆಟ್ ಬೇಕೇ ಬೇಕು, ನಮ್ಮ ತಾಲೂಕಿನ ಜನತೆ ಒತ್ತಾಯ ಇದು. ನಾನು ಎಂ ಎಲ್ ಸಿ 2 ಸರಿ ಮಂತ್ರಿ ಇದ್ದವನು, ಮಂತ್ರಿ ಜನಗಳ ಹಿತರಕ್ಷಣೆ ನನಗೆ ಮುಖ್ಯ. ಇವತ್ತು ಅಪಪ್ರಚಾರಗಳು ನಡೀತಾ ಇದ್ದಾವೆ, ನಾನು ತಾಲೂಕಿನಲ್ಲಿ ಇಲ್ಲ ಅದು ಇದು ಅಂತಕ್ಕಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ಮುಖ್ಯಮಂತ್ರಿ ಮಾಡುವ ಸರ್ಕಾರ
ಇದು ಮುಖ್ಯಮಂತ್ರಿಗಳ ಮನೆ ನೋಡ್ತಾ ಇದ್ದೀರಾ, ಸಿಎಂ ಮನೆ ಮುಂದೆ ಗಲಾಟೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ. ಏನಾಗ್ತಾ ಇದೆ, ಆಕ್ರೋಶಗೊಂಡಿದ್ದಾರೆ ಆರ್ ಶಂಕರ್ ಬೆಂಬಲಿಗರು? ಖಂಡಿತವಾಗ್ಲೂ ಪೃಥ್ವಿರಾಜ್, ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಏನಾದ್ರೂ ಆರ್ ಶಂಕರ್ ಅವರಿಗೆ ಮೋಸ ಮಾಡಿದ್ರ ಅನ್ನುವಂಥದ್ದು ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ಯಾಕಂದ್ರೆ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆರ್ ಶಂಕರ್ ಅವರಿಗೂ ಕೂಡ ರಾಜೀನಾಮೆ ಕೊಡಿಸುವಂತದ್ದು, ಆ ಒಂದು ಕೆಲಸವನ್ನ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು ಅನ್ನುವಂಥದ್ದು, ಆ ಒಂದು ಆರೋಪವನ್ನ ಇದೀಗ ಆರ್ ಶಂಕರ್ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು ಅನ್ನುವಂದು ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಡಾಲಸ್ ಕಾಲೋನಿಯಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಿವಾಸ ಏನಿದೆ ಆ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಕೂಡ ನಡೆದಿರುವಂತದ್ದು. ಈಗ ಆಲ್ರೆಡಿ ಕೂಡ ಈಗ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮುಖ್ಯವಾಗಿ ಆರ್ ಶಂಕರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರಿಂದನೂ ಕೂಡ ಬಿಜೆಪಿ ನಾಯಕರುಗಳಿಂದ ದುಡ್ಡನ್ನ ಪಡೆದಿಲ್ಲ, ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ, ಬೇಕಾದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆನೇ ನಾನು ಪ್ರಮಾಣ ಮಾಡ್ತೀನಿ, ನಾನು ದುಡ್ಡನ್ನ ತೆಗೆದುಕೊಂಡಿಲ್ಲ. ಆದ್ರೆ ನನ್ನ ಕೈಲಿ ಈಗಾಗಲೇ ಏನು ರಾಜೀನಾಮೆ ಕೊಡಿಸಿದ್ರು, ಈಗ ನನಗೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲೋ ಬೇರೆಯವರಿಗೆ ಪ್ರಭಾವಿ ನಾಯಕರುಗಳ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡೋದ್ರ ಮೂಲಕವಾಗಿ ನನಗೆ ಮೋಸ ಮಾಡ್ತಾ ಇದ್ರೆ, ಇದು ಸರಿಯಾದ ವೃತ್ತಿ ಅಲ್ಲ ಅನ್ನೋದು ಮಾತನ್ನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮೂಲಕವಾಗಿ ನಂತರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ಈಗ ಅವರು ನಾನು ನಿನ್ನೆ ಹೇಳಿದ್ದನ್ನ ಸ್ಪಷ್ಟೀಕರಣ ಹೇಳಿದೆ, ಈ ತರ ನನಗೆ ಉಪಾದನೆ ಬರ್ತಾ ಇದೆ, ನಾನು ನೋಟ್ ನೂರು ಗೆಲ್ತೇನೆ ಟಿಕೆಟ್ ಕೊಡಿ ಅಂತಕ್ಕಂಥ ಮಾತನ್ನೇ ನಾನು ಹೇಳಿದ್ದು. ಆದರೆ ಮಾಧ್ಯಮದಲ್ಲಿ ಈ ಥರ ಬರ್ತಾ ಇದೆ, ಇದು ಭಾಳ ನನಗೆ ನೋವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದು ಈ ಸರಿ ಎಲ್ಲ ತ್ಯಾಗ ಮಾಡಿದೆಯಾ, ಈ ಸರಿ ನಿನ್ನ ಮಂತ್ರಿ ಮಾಡ್ತಕ್ಕಂಥದ್ದು ನನ್ನ ಹೊಣೆ ಇದೆ, ನಿನ್ನ ಎಲ್ಲ ನಾನೇ ಮಾಧ್ಯಮದಲ್ಲಿ ನಿನ್ನೇನೆ ಹೇಳಿದ್ದೀನಿ, ಮತ್ತೆ ಇನ್ನೊಂದು ಸರಿ ನಾನು ಹೇಳೋದು ಅಗತ್ಯ ಇಲ್ಲ, ನಿನಗೆ ಹೇಳ್ತಾ ಇದ್ದೀನಿ. ನೀನು ಆರಾಮಾಗಿ ನಾನು ಎಲ್ಲರೂ ಮಂತ್ರಿ ಆಗೋದು ದಿವಸ ನೀನು ಮಂತ್ರಿ ಆಗ್ತೀಯ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನಿಮ್ಮ ತಾಲೂಕಿನ ಜವಾಬ್ದಾರಿ ನೀನೇ ತೊಗೊಂಡು ನಾನು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಡು, ಮುಂದೆ ಅಲ್ಲಿ ನೀನೇ ಎಲ್ಲ ಜವಾಬ್ದಾರಿನ ತೊಗೊಂಡು ಆ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎರಡು ಶಕ್ತಿ, ಒಂದು ಸರ್ಕಾರ ಮತ್ತು ನಾನು ಮಂತ್ರಿಯಾಗಿ ಮತ್ತು ಅಲ್ಲಿನ ಶಾಸಕರ ಜೊತೆಗೂಡಿ ನಾವು ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದೇ ತಾಲೂಕಿನ ನನ್ನ ಆಸೆ. ಯಾಕಂದರೆ ನಾನು ಮಗನ ಮದುವೆಯಲ್ಲೂ ಕೂಡ ನಾನು ಹಿಂದೆ ಹೇಳ್ಬಿಟ್ಟು ಹೋಗಿದ್ದೆ, ಒಂದು ವಾರ ಕೂಡ ನಾನು ಮದುವೆ ಸಂದರ್ಭದಲ್ಲಿ ಇರಲಿಕ್ಕಾಗಿಲ್ಲ. ಕಾರಣಾಂತರಗಳಿಂದ ನಾನು ತಾಲೂಕಿನ ಹೆಚ್ಚಾಗಿ ಎಲ್ಲರೂ ಅನರ್ಹ ಶಾಸಕರು ತಾಲೂಕಿನಿಂದ ಹೋಗಿರೋದು ಭಾಳ ವಿರಳ ಆಗಿದೆ. ಅಂಥದ್ದಲ್ಲಿ ಭಾಳ ನನ್ನ ತಾಲೂಕಿನ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ವಿಶ್ವಾಸ ಎಲ್ಲ ಇದೆ. ಅಲ್ಲ ಈಗ ಅವರು ಒಬ್ಬ ಮುಖ್ಯಮಂತ್ರಿ ಹೇಳಿದಾಗ ತಿರಸ್ಕಾರ ಮಾಡೋದು ಸೂಕ್ತ ಅಲ್ಲ ಅನ್ನೋ ಕಾರಣದಿಂದ ನಮ್ಮ ಯೋಜನೆ ಇಲ್ಲ, ಅದನ್ನು ಅವರು ಇದನ್ನು ಕೇಳ್ಕೊಂಡಿದ್ದಾರೆ, ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ.
ನಾನು ಪಕ್ಷದ ಯಾರೇ ಅಭ್ಯರ್ಥಿ ಕೊಟ್ಟರೋ ಅವ್ರನ್ನ ಗೆಲ್ಲಿಸಿ ನಾನು ತರ್ತೇನೆ. ನನಗೆ ಭಾಳ ನೋವಿತ್ತು, ನಾನು ರಾಜಕಾರಣನೇ ನಿವೃತ್ತಿ ಆಗಬೇಕು ಅಂತ ಇದ್ದೆ. ಯಾಕಂದರೆ ಇಂಥ ಅಪಾದನೆಗಳು, ದುಡ್ಡು ತೊಗೊಂಡ್ರು, ಅದು ತೊಗೊಂಡ್ರು, ಕುದುರೆ ವ್ಯಾಪಾರ, ಕತ್ತೆ ವ್ಯಾಪಾರ, ಯಾವುದನ್ನು ನಾವು ಯಾವುದೇ ಅಮಿಷಕ್ಕೆ ಒಳಗಾಗದೆ ಬಂದಿರತಕ್ಕಂಥವ್ರು ನಾವು. ಯಾರು ಯಾರು ಎಲ್ಲ ಸ್ವಾಭಿಮಾನದಿಂದ ಇವತ್ತು ಸರ್ಕಾರ ತೆಗಿಬೇಕು ಅಂತ ನಿರ್ಣಯದಿಂದ ನಾವು ಬಂದಿದ್ವಿ ಹೊರತು ಯಾರು ಆಸೆ ಅಮಿಷಗಳಿಗೆ ಬಂದಿರಲಿಲ್ಲ. ನಾನಂತೂ ಎರಡು ಬಾರಿ ಮಂತ್ರಿ ಇದ್ದೆ, ಮಂತ್ರಿ ಆಗೋದು ನನ್ನ ದೊಡ್ಡ ವಿಚಾರನೇ ಅಲ್ಲ. ಆದರೂ ಕೂಡ ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಮತ್ತು ಜನತೆಗೆ ಒಳ್ಳೆ ಒಂದು ಆಡಳಿತ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ನಿರ್ಧಾರವನ್ನು ತಗೊಂಡಿದ್ದೇನೆ. ಯಾರೇ ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಅಭ್ಯರ್ಥಿ ಆದರೂ ನಾನು ಕೆಲಸ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ನೋಡಿದ್ರೆ ಕೊನೆಗೂ ಆರ್ ಶಂಕರ್ ಅವರು ಅಭ್ಯರ್ಥಿ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಯ್ತು. ಅವ್ರು ಒಪ್ಕೊಂಡಿದ್ದಾರೆ, ನಾನು ಮಂತ್ರಿ ಆಗ್ತೀನಿ. ರಾಣಿಬೆನ್ನೂರು ಭೇಟಿ ಮಾಡಿದ್ರೆ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್, ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಅಂತ? ಅವರು ನನಗೆ ನೋವಾಗಿದ್ದ ಸಂಗತಿ ಏನು ಅಂದರೆ, ನಾನು ನಿನ್ನೆ ಕೇಳಿರ್ತಕ್ಕಂಥದ್ದು ನಾನೇ ಕಂಟೆಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ವೇದಿಕೆಯಲ್ಲಿ ಕೇಳಿದ್ದೆ. ಅದನ್ನು ತಪ್ಪಾಗಿ ಬಿಂಬಿಸ್ತಾ ಇದೆ. ಇದು ರಾಜಕೀಯ ಪಿತೂರಿನೋ ಅಥವಾ ಮಾಧ್ಯಮದ ಲೋಪದೋಷಗಳು ನನಗೆ ಗೊತ್ತಿಲ್ಲ. ಪ್ರತಿ ಬಾರಿ ನನ್ನ ತೇಜೋವಧೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ. ಈ ಥರ ಹರಿಶಂಕರ್ ಅವರು ಹಾಗೂ ಅಲ್ಲೋದ್ರು ಇಲ್ಲೋದ್ರು ಯಾವುದೇ ಹೋದ್ರೂ ಇವತ್ತು ಒಂದು ಏನಕ್ಕೆ ತ್ಯಾಗ ಮಾಡಿದ್ವಿ? ಮತ್ತೆ ನನಗೂ ಕಾರ್ಯಕರ್ತ ಬೆಂಬಲ ಇದೆ, 65,000 ಮತಗಳು ತಕ್ಕೊಂಡಿರೋ ಪಕ್ಷೇತರ ಅಭ್ಯರ್ಥಿ. ಆದರೆ ಕೆಲವು ಸಂದರ್ಭಗಳಲ್ಲಿ ತ್ಯಾಗ ಮಾಡಬೇಕಾದ ಸಂದರ್ಭ ಬರ್ತದೆ. ಅದರಿಂದ ಇವತ್ತು ಕೂಡ ಎರಡು ಸರಿ ತ್ಯಾಗ ಮಾಡಿ ನನಗೆ ಇನ್ನೊಂದು ಸರಿ ತ್ಯಾಗ ಮಾಡೋದು ದೊಡ್ಡ ವಿಚಾರ ಅಲ್ಲ. ಇಂದಲ್ಲ ನಾಳೆ ನಾನು ತಾಲೂಕಿನ ಜನತೆಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇದನ್ನು ನಾನು ತಗೊಂಡಿದ್ದೇನೆ. ಏನೇ ಅಭಿವೃದ್ಧಿ ಕೆಲಸಗಳಿದ್ರು ನಮ್ಮ ತಾಲೂಕಿನ ಕೆಲಸನ ನಾನು ಮಾಡಿಕೊಡ್ತೇನೆ ಅಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಬರ್ತಕ್ಕಂಥ ಶಾಸಕರು ನಾನು ಮತ್ತೆ ಮಂತ್ರಿಯಾಗಿ ಎಮ್ ಎಲ್ ಸಿ ಆಗಿ ನನ್ನ ತಾಲೂಕನ್ನು ಈ ರಾಜ್ಯದಲ್ಲಿ ನಾನು ಒಂದು ಹಿಂದೆ ಮಾತಾಡ್ತಾ ಇದ್ದೆ, ಬೆಂಗಳೂರು ಮಾದರಿಯಲ್ಲಿ ರಾಣಿಬೆನ್ನೂರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಅದೇ ನಿಟ್ಟಿನಲ್ಲಿ ಈಗಲೂ ನಾನು ಬದ್ಧ ಇದ್ದು ಆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸೋದೇ ನನ್ನ ಉದ್ದೇಶ. ಅದರಿಂದ ಕಾರ್ಯಕರ್ತರು ಎಲ್ಲ ನೋವಾಗಿದ್ದರೂ ಕೂಡ ನಾನು ಇವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ನೀವು ತಾಲೂಕಿನ ಅಭಿವೃದ್ಧಿಗೆ ನನಗೆ ಸಹಕಾರ ಮಾಡಬೇಕು, ನಿಮಗೇನೇ ಇದ್ದಿದ್ದರೂ ಕೂಡ ನಾನು ಅದನ್ನು ಸರಿಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ನನ್ನ ತಾಲೂಕಿನ ಜನತೆಗೆ ತಿಳಿಬೇಕು. ಸರ್, ರಾಜೀನಾಮೆ ಕೊಟ್ಟಾಗ ಭರವಸೆ ಕೊಟ್ಟಿದ್ರು ಟಿಕೆಟ್ ಕೊಡಿಸ್ತೀನಿ ಅಂತ, ಈಗ ಯಾಕೆ ಟ್ವಿಟರ್ ನೋಡಿದ್ರು ಬಿಜೆಪಿ ನಾಯಕರು ಅನ್ನೋದ್ರ ಜೊತೆಗೆ ಎಲ್ಲ ಒಂದು ಕಡೆ ಈಶ್ವರಪ್ಪನವರ ಪುತ್ರದಿಂದ ಟಿಕೆಟ್ ಕೈ ತಪ್ತ ಅಂತ? ಯಾರು ಕೊಡ್ತಾರೋ ಗೊತ್ತಿಲ್ಲ, ಈಗಲೂ ಹೇಳಿದೆ ನಮ್ಮ ಮಗನಿಗಿಲ್ಲ ಅಂತಲೇ ಹೇಳಿದ್ದಾರೆ. ಅದು ಯಾರಿಗನ ಕೊಡಲಿ, ಅದು ಪಕ್ಷದ ವಿಚಾರ. ನಾನು ಅವತ್ತು ಕೂಡ ನಾನು ಪದೇ ಪದೇ ಹೇಳಿದ್ದೀನಿ, ನನಗೆ ಚುನಾವಣೆ ಬರಬಾರ್ದಾಯಿತು. ಮೊದಲನೇದಾಗಿ ನಾನು ಪ್ರಿಪೇರ್ ತಯಾರಿನೇ ಆಗಿರಲಿಲ್ಲ, ಚುನಾವಣೆ ತಯಾರಿನೇ ಆಗಿಲ್ಲ. ನಾನು ತಯಾರಿ ಆಗದೆ ಇದ್ದಿದ್ದ ಕಾರಣ ನನಗೆ ಎಲ್ಲೋ ಒಂದು ಕಡೆ ನಾನು ಉಳಿತೀನಿ ಅಂತ ಮಾಧ್ಯಮದಲ್ಲೂ ಬಂತು, ಕೋರ್ಟಲ್ಲೂ ಕೂಡ ಏನು ಸ್ಪೀಕರ್ ವಕೀಲರು ಇವರು ಮರೆತಾಗಿರ್ತಕ್ಕಂಥ ಯಾವುದೇ ದಾಖಲೆಗಳಿಲ್ಲ ಅಂತಕ್ಕಂಥದ್ದನ್ನು ತಂದುಕೊಟ್ರು, ಕೋರ್ಟಲ್ಲೇ ಹೇಳಿದ್ರು. ಇಷ್ಟಾದರೂ ಕೂಡ ಯಾವ ರೀತಿ ತೀರ್ಪು ಆಯಿತು ಅಂತಕ್ಕಂಥ ಮಾತನ್ನು ನಿನ್ನೆ ಒಂದು ಕಡೆ ಹೇಳ್ತಾ ಇದ್ರು ನಮ್ಮ ಆನಂದ್ ಸಿಂಗ್ ಅವರು. ಎಲ್ಲೋ ಒಂದು ಕಡೆ ಗಣಿ ಇದರಲ್ಲಿ ನಂದು ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತ ಇರ್ತದೆ, ನಂದು ಏನೂ ಅಲ್ಲ, ಬಿ ಅಲ್ಲ, ಸಿ ಅಲ್ಲ. ಆದರೂ ಕೂಡ ನಂದು ಏನು ಎ ಪ್ಲಸ್ ಕ್ಯಾಟಗರಿ ಇದ್ದಂಥದ್ದು ಕೂಡ ಒಂದು ಏನು ಅಲ್ಲ, ಬೇರೆ ಆದೇಶದಲ್ಲಿ ಸೇರಿಸಿ ಅವ್ರದ್ದು ನಂದು ಗಣಿ ಕೈತಪ್ಪಂಗೆ ಆಯಿತು. ಅದೇ ರೀತಿ ನಿಂದ ನಿರ್ಣಯ ಆಗಿದೆ ಅಂತಕ್ಕಂಥ ಮಾತನ್ನ ನಿನ್ನೆ ಇವರು ಕೂಡ ಹೇಳ್ತಾ ಇದ್ರು, ಆನಂದ್ ಸಿಂಗ್ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂಥರ ನನಗೆ ಇದಾಗಿದೆ, ಅನ್ಯಾಯ ಆಗಿದೆ. ನಾನು ಅದಕ್ಕೆ ಅಂತೂ ಇಂತೂ ರಾಣಿಬೆನ್ನೂರಿನ ಬಂಡಾಯವನ್ನ ಕೊನೆಗೂ ಶಮನ ಮಾಡಿದ್ದಾರೆ ಯಡಿಯೂರಪ್ಪನವರು. ಆರ್ ಶಂಕರ್ ಅವರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಹೀಗಾಗಿ ರಾಣಿಬೆನ್ನೂರಿನ ಟಿಕೆಟ್ ಆರ್ ಶಂಕರ್ ಅವರಿಗೆ ಮಿಸ್ ಆಗಿದೆ. ವಿಧಾನ ಪರಿಷತ್ ನಿಂದ ಆಯ್ಕೆ ಮಾಡಿ ಅವರನ್ನ ಮಂತ್ರಿ ಮಾಡುವಂತ ಭರವಸೆಯನ್ನ ಯಡಿಯೂರಪ್ಪನವರು ನೀಡಿದ್ದಾರೆ.